ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆಯೆಲ್ಲ ನೀಟಾಗಿ ಬೆಳಗ್ಗೆನೇ ಕ್ಲೀನ್ ಮಾಡಿಕೊಂಡೆ. ದೇವ್ರ ಮನೆಯನ್ನು ಕೂಡ ನಾನು ಮಂಗಳವಾರ ಕ್ಲೀನ್ ಮಾಡ್ತಿರಲಿಲ್ಲ. ಆದರೆ ನಾಳೆ ಏಕಾದಶಿ ಇರೋದ್ರಿಂದ ಇವತ್ತೇ ನಾನು ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಏಕಾದಶಿ ಉಪವಾಸ ಮಾಡಬೇಕು ನಾಳೆ, ಹಾಗಾಗಿ ನಾನು ಇವತ್ತೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಏಕಾದಶಿ ಉಪವಾಸದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆದರೂ ಕೆಲವರು ಮತ್ತೆ ಕೇಳ್ತಿದ್ರಿ. ಇವತ್ತು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏಕಾದಶಿ ಉಪವಾಸ ಯಾರೆಲ್ಲ ಮಾಡ್ತೀರಿ, ಹೆಣ್ಮಕ್ಳೇ ಆಗ್ಬೋದು ಗಂಡ್ಮಕ್ಳೇ ಆಗ್ಬೋದು. ನಾಳೆ ಏಕಾದಶಿ ಇದೆ ಅಂದರೆ ನಾನು ಹಿಂದೊಂದು ದಿನವೇ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋತೀನಿ, ಮತ್ತು ಹಿಂದೊಂದು ದಿನವೇ ನಾಳೆ ಹಾಕ್ಕೊಳ್ಳುವಂಥ ಸೀರೆನೂ ನಾನು ಹಿಂದೊಂದು ದಿನವೇ ವಾಶ್ ಮಾಡಿ ಇಟ್ಕೋತೀನಿ. ಬೆಳಗ್ಗೆ ಬೇಗ ಹೇಳ್ತೀನಿ, ಮನೆಯಲ್ಲಿ ಮತ್ತು ರಾಯರ ಮಠದಲ್ಲಿ ಪೂಜೆ ಮುಗಿಸ್ಕೊಂಡು ಬರೋವರೆಗೂ ನಾನು ಯಾರ ಹತ್ರನೂ ಕೂಡ ಅಲ್ಲಿವರೆಗೂ ಮಾತಾಡಲ್ಲ. ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ, ಮತ್ತು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಆದಮೇಲೆ ಮನೇಲಿ ತುಳಸಿ ಇದ್ದರೆ ತುಳಸಿನ ರಾಯರಿಗೆ ಇಡ್ಬೋದು, ಬೇರೆ ಯಾವ ಹೂವು ಕೂಡ ನಾಳೆ ಇಡಬಾರ್ದು. ಮತ್ತು ಆ ಕಡೆ ಈ ಕಡೆ ತುಪ್ಪು ದೀಪನ ಹಚ್ಚಿ ನಾನು ರಾಯರಿಗೆ ಪೂಜೆ ಮಾಡ್ತೀನಿ. ಪೂಜೆ ಆದಮೇಲೆ ಮನೇಲಿ ಪೂಜೆನ ಮುಗಿಸಿ ಮತ್ತೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ನಾನು ರಾಯರ ಹತ್ರ ಸಂಕಲ್ಪ ಮಾಡ್ಕೋತೀನಿ. ಇವತ್ತು ನಾನು ಏಕಾದಶಿ ಉಪವಾಸ ಮಾಡ್ತಿದ್ದೀನಿ, ನನಗೆ ಅನುಗ್ರಹಿಸಿ ರಾಯರೇ ಅಂತ ಬೇಡಿಕೊಂಡು ಅಲ್ಲಿ ಪ್ರದಕ್ಷಿಣನ ಹಾಕ್ಕೊಂಡು ಮತ್ತೆ ನಾನು ಮನೆಗೆ ಬರ್ತೀನಿ. ಪೂಜೆನ ಮುಗಿಸ್ಕೊಂಡು ಮಠದಿಂದ ಮನೆಗೆ ಬಂದಮೇಲೆ ಆಗ ಎಲ್ಲರ ಹತ್ರ ಕೂಡ ಮಾತಾಡ್ತೀನಿ, ಏಕಾದಶಿ ಉಪವಾಸ ಯಾರೆಲ್ಲ ಮಾಡ್ತೀರಾ ಅವರು ಸೋಪ ಮೇಲೆ ಕುತ್ಕೋಬಾರ್ದು, ನೆಲದ ಮೇಲೆ ಕುತ್ಕೋಬೇಕು, ಕಾಲಿಗೆ ಪಾದರಕ್ಷೆಗಳನ್ನಂತೂ ಹಾಕಲೇಬಾರ್ದು, ಆದಷ್ಟು ಮೌನವಾಗಿರಬೇಕು, ಜಾಸ್ತಿ ಮಾತಾಡಬಾರ್ದು. ರಾಯರ ಬಗ್ಗೆ ಬುಕ್ ಇದ್ದರೆ ಮನೇಲಿ ಬುಕ್ ಇಟ್ಕೊಂಡು ಓದಿ, ಇಲ್ಲ ಅಂದರೆ ರಾಯರ ಶ್ಲೋಕನ ನೀವು ಹೇಳ್ತಾನೆ ಇರಿ. ನೀವೆಷ್ಟು ರಾಯರ ಶ್ಲೋಕನ ಇಡೀ ದಿನ ನೀವು ಹೇಳ್ತೀರಾ ಅಷ್ಟು ನಿಮಗೆ ರಾಯರು ತುಂಬಾ ಹತ್ರ ಆಗ್ತಾರೆ. ನಿಮಗೇನಾರು ಸುಸ್ತಾಗ್ತಿದೆ ಆಗಲ್ಲ ಅನ್ನೋದಾದರೆ ನೀರು ಕುಡಿಬೋದು, ಇಲ್ಲ ಹಣ್ಣು ತಿನ್ಬೋದು. ಏಕಾದಶಿ ಉಪವಾಸ ಅಂದರೆ ಒಂದು ಡ್ರಾಪ್ ನೀರು ಕೂಡ ಕುಡಿಬಾರ್ದು. ಆದರೆ ಕೆಲವರ ಆರೋಗ್ಯಗಳು ಹೆಂಗಿರುತ್ತೋ ಏನೋ ನನಗೆ ಗೊತ್ತಿಲ್ಲ, ಹಾಗಾಗಿ ಆರೋಗ್ಯ ನಮಗೆ ಸರಿ ಇಲ್ಲ ಅನ್ನೋರು ನೀರು ಕುಡಿಬೋದು, ಇಲ್ಲ ಎಳ್ನೀರು ಕುಡಿಬೋದು, ಇಲ್ಲ ಹಣ್ಣೇನಾದರೂ ತಿನ್ಬೋದು. ಕೆಲವ್ರ ಕ್ವಶನ್ನು, ನಾವು ಆಫೀಸ್ಗೆ ಹೋಗ್ತೀವಿ ನಾವು ಏನು ಮಾಡಲಿ, ಏಕಾದಶಿ ಉಪವಾಸ ಮಾಡಿದಾಗ ನಾವು ಚೇರ್ ಮೇಲೆ ಕೂರಬಾರ್ದು ಅನ್ನೋರಿಗೆ, ನೀವು ಆಫೀಸ್ಗೆ ಹೋಗ್ತೀರಾ ಪಾಪ, ಆಗ ನೀವು ಕೆಳಗಡೆ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ನೀವು ಆಫೀಸ್ಗೆ ಹೋದಾಗ ಆರಾಮಾಗಿ ನೀವು ಚೇರ್ ಮೇಲೆ ಕುತ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಬೋದು. ಮತ್ತೆ ನೀವು ಮನೆಗೆ ಬಂದು ಮತ್ತೆ ಸ್ನಾನ ಮಾಡಿ, ಮನೆ ಹತ್ರದಲ್ಲೇ ರಾಯರ ಮಠ ಇದೆ ಅಂದರೆ ನೀವು ಆರಾಮಾಗಿ ಹೋಗಿ ಅಲ್ಲೇ ಪ್ರದಕ್ಷಿಣೆ ಮಾಡ್ಬೋದು, ಇಲ್ಲ ಮನೇಲೇ ಮಾಡ್ತೀನಿ ಅಂದರೆ ನೀವು ಮನೇಲೇ ನೀವು ಪ್ರದಕ್ಷಿಣೆನೂ ಮಾಡ್ಬೋದು. ಮತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಬಚ ತಾಮ್ ಕಲ್ಪವೃಕ್ಷಾಯ ನಮ್ಮ ತಾಮ್ ಕಾಮಧೇನುವೆ, ಇದನ್ನು ನೀವು ಹೇಳ್ತಾ ಇರಬೇಕು. ಎಷ್ಟು ಹೇಳ್ತೀರಾ ಅಷ್ಟು ನಿಮಗೆ ರಾಯರು ತುಂಬಾ ಹತ್ರ ಆಗ್ತಾರೆ. ನಾನು ಇವಾಗ ನಿಮಗೇನೆಲ್ಲ ಹೇಳಿಕೊಟ್ಟೆ ಅದೇ ಥರನೇ ಏಕಾದಶಿ ಉಪವಾಸ ನಾನು ಮಾಡೋದು. ಮೊದಲು ಏಕಾದಶಿ ಉಪವಾಸ, ಮಾರನೆಗೆ ದ್ವಾದಶಿ ಬರುತ್ತೆ. ಬೆಳಗ್ಗೆ ಬೇಗ ಎದ್ದು ಮನೆ ಹತ್ರದಲ್ಲೇ ಇದೆ ಅಂದರೆ ರಾಯರ ಮಠಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ಮನೇಲೇ ಪೂಜೆ ಎಲ್ಲ ಮುಗಿಸಿ ನೀವು ನೆಲದೊಪ್ಪತ್ತು ಅಂತ ನೀವು ಬಿಡ್ಬೋದು. ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನಬಾರ್ದು, ಆದರೆ 8:30 ಅಷ್ಟರೊಳಗೆ ನೀವು ಊಟನ ಮುಗಿಸ್ಬೇಕು. ನಾನು ಏಕಾದಶಿ ಉಪವಾಸ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನನಗೆ ಗೊತ್ತಿರುವಷ್ಟು ನಾನು ರಾಯರಿಗೆ ಹೇಗೆ ನಡ್ಕೋತಿದ್ದೀನಿ ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನಾಳೆ ಯಾರೆಲ್ಲ ಏಕಾದಶಿ ಉಪವಾಸ ಮಾಡ್ತಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ, ರಾಯರು ಒಳ್ಳೇದು ಮಾಡಲಿ ಅಂತ ನಾನು ರಾಯರ ಹತ್ರ ಬೇಡ್ಕೋತೀನಿ. ಏಕಾದಶಿ ಉಪವಾಸ ತಿಂಗಳಲ್ಲಿ 2 ಸಲ ಬರುತ್ತೆ, ಹಾಗಾಗಿ ನಾವು ತಿಂಗಳಲ್ಲಿ 2 ಸಲನೂ ಮಾಡಬೇಕಾ ಅಂತ ತುಂಬ ಜನ ಕೇಳಿದ್ದೀರಾ, ಅದು ನಿಮ್ಮ ಇಷ್ಟ, ನಿಮಗೆ ಹೆಂಗೆ ಆಗುತ್ತೆ ಹಾಗೆ ಮಾಡಿ ಆಯಿತಾ, ಒಳ್ಳೆಯದಾಗಲಿ ಎಲ್ರಿಗೂ ಅಂತ ನಾನು ರಾಯರ ಹತ್ರ ಬೇಡ್ಕೋತೀನಿ.